ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಸುರೇಶ್ ಅಂತೇಳಿ, ಶಿರುವ ಮಂಚಕಲ್ಲಿಂದ. ನಾವು ಇತ್ತೀಚೆಗೆ ಒಂದು ಕಳತೂರಲ್ಲಿ ಒಂದು ಬಡವರಿಗೆ ಒಂದು ಮನೆ ಕಟ್ಟಿಕೊಟ್ಟೆವು. ಅವರಿಗೆ ಅಂದರೆ ಯಾವುದೋ ಒಂದು ಮೂಲಭೂತ ಸೌಕರ್ಯ ಇದಿರಲಿಲ್ಲ. ಅವರಿಗೆ 9ನೇ ಕ್ಲಾಸ್ ಹುಡುಗಿ ಇದ್ಲು, ಅವಳಿಗೆ ಶೌಚಾಲಯ ಇರಲಿಲ್ಲ, ಗುಡ್ಡೆಗೆಲ್ಲ ಹೋಗ್ತಾಯಿದ್ರು. ಅಂಥ ಟೈಮ್ನಲ್ಲಿ ನಾವೊಂದು ಅವ್ರಿಗೊಂದು ಮನೆ ಕಟ್ಟಿಕೊಡುವ ಅಂತೇಳಿ ಒಂದು ವಿಷಯದಲ್ಲಿ ಮುಂದಾದೆವು. ಆಗ ನಮ್ಮ ಸಂಘ ಸಂಸ್ಥೆಯರೆಲ್ಲ ಒಟ್ಟಾಗಿ ಹಾಗೂ ಬೇರೆಯವರೆಲ್ಲ ಅದರ್ ಕಾಸ್ಟ್ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಒಂದು ಹೆಲ್ಪ್ ಮಾಡಿದರು. ಆದರೆ ಮನೆ ಹಂತ ಹಂತವಾಗಿ ಅರ್ಧ ವರ್ಷವರೆಗೆ ಮನೆ ಆಯಿತು. ಅದ ನಂತರ ನನಗೆ ತುಂಬ ಕಷ್ಟ ಆಯಿತು, ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆಗ ನನ್ನ ಗೆಳೆಯನಾದಂಥ ಸಂದೀಪ್ ಅವ್ರ ಹತ್ರ ನಾನು ಹೋಗಿ ಹೇಳ್ಕೊಂಡೆ. ಆಗ ಅವರು ನನ್ನನ್ನು ಅರ್ಜುನ್ ಭಂಡಾರ್ಕರ್ ಸೇವ್ ಲೈಫ್ ಟ್ರಸ್ಟ್ ಅಲ್ಲಿ ಕರ್ಕೊಂಡೋದ್ರು. ಹೋಗುವಾಗ ನಾವು ನಮ್ಮ ಇಂಜಿನಿಯರನ್ನು ಕರ್ಕೊಂಡೋಗಿದ್ದೆವು, ಇನ್ನೆಷ್ಟು ಖರ್ಚು ಬೇಕಾಗ್ತದೆ ಅಂತ ಹೇಳಿಕ್ಕೋಸ್ಕರ. ಅಲ್ಲೆಲ್ಲ ಅರ್ಜುನ್ ಭಂಡಾರ್ಕರ್ ಎಲ್ಲ ನಾವು ಹೇಳಿಕೊಂಡಾಗ ಅವರ ಇಂಜಿನಿಯರ್ ಹತ್ರ ಮಾತಾಡಿ ಆದಷ್ಟು ಕಮ್ಮಿಯಲ್ಲಿ ನಮಗೆ ಆಗುವ ಹಾಗೆ ಮಾಡಿ ಅವ್ರ ಸಂಬಂಧಿ ಎಲ್ಲ ನೋಡಿ ಮತ್ತು ಆ ಮನೆಯನ್ನು ನಮಗೆ ಫಿನಿಶ್ ಮಾಡಿ ಕೊಟ್ಟರು. ಮತ್ತು ನಾವು ತುಂಬ ಸಲ ನಾನು ಹೋಗಿದ್ದೆ, 3-4 ಸಲ ಹೋಗಿದ್ದೆ. ಆದರೂ ಸಹ ಅವ್ರು ಬಂದು ಎಲ್ಲ ನೋಡಿಕೊಂಡು ಎಲ್ಲ ಮಾಡಿ ಒಂದು ಮನೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಬಿಟ್ಟುಕೊಟ್ಟೆವು ನಾವು. ಒಂದು ಒಳ್ಳೆ ರೀತಿಯಲ್ಲಿ ಮನೆ ಆಯಿತು ಮತ್ತು ತುಂಬ ಒಳ್ಳೆ ಕೆಲಸ ಮಾಡಿದರು. ಸೇವ್ ಲೈಫ್ ಟ್ರಸ್ಟಿಂದ ನನಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಯಿತು ನನಗೆ. ಮತ್ತು ಅವರು ಸಣ್ಣ ಸಂಸ್ಥೆ ಅಲ್ಲ, ದೊಡ್ಡ ಸಂಸ್ಥೆ ಅವ್ರದ್ದು. ಮತ್ತು ಇತ್ತೆ ನನಗೆ ಬೇರೆ ಒಂದು ಹೆಲ್ಪ್ ಮಾಡಿದ್ರು. ಒಂದು 72 ವರ್ಷದ ಮೈಗೆ ತುಂಬ ಪ್ರಾಯ ಏಜ್ ಆದವರು, ಅವರನ್ನೊಂದು ಹೊಸ ಬೆಳಕು ಆಶ್ರಮಕ್ಕೆ ಒಂದು ಬಿಟ್ಟು ಬಂದೆವು. ಅಲ್ಲಿ ಸಹ ನಮಗೊಂದು ತುಂಬ ಒಳ್ಳೆ ಕೆಲಸ ಮಾಡಿದರು. ಮತ್ತು ಈ ಸಲ ಕಿಟ್ ಕೊಟ್ಟರು ನಾವು ಸ್ವಲ್ಪ ಬಡ ಜನರಿಗೆ ಹಂಚಲಿಕ್ಕೆ ಅಂತ. ಅಷ್ಟು ದೂರ ಅವರು ಮಂಗಳೂರಿಂದ ನಮಗೆ ಶಿರ್ವಕ್ಕೆ ನಮಗೆ ಕಿಟ್ ಕೊಟ್ಟರು, ಒಳ್ಳೆ ಕೆಲಸ ಮಾಡಿದರು. ಆ ಟ್ರಸ್ಟ್ ಅವರು ನಮಗೆ ಒಳ್ಳೆ ಕೆಲಸ ಮಾಡಿದ್ರು. ನಾವು ಸಹ ಇನ್ನೂ ಅವರ ಜೊತೆ ಕೈ ಜೋಡಿಸಿ ನಾವು ಸಹ ಅವರೊಟ್ಟಿಗೆ ಒಳ್ಳೆ ಕೆಲಸ ಮಾಡಬೇಕು ಮತ್ತು ಅವರ ಟ್ರಸ್ಟ್ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇನೆ. ಒಳ್ಳೆಯದಾಗಲಿ.